ನಾವು ಜಿಎಂಪಿಎಸ್ ಮಾತಿಕರೆ 7ನೇ ತರಗತಿ ವಿದ್ಯಾರ್ಥಿಗಳು. ಇವತ್ತು ನಾವು ಒಂದು ಪ್ರಯೋಗ ಮಾಡಿದ್ದೇವೆ. ಪ್ರಯೋಗದ ಹೆಸರು ಬೆಳಕಿನ ಪ್ರತಿಫಲ ನಿಯಮಗಳು, ಲಾ ಆಫ್ ರಿಫ್ಲೆಕ್ಷನ್. ಬೇಕಾಗಿರುವ ಪರಿಕರಗಳು ಕತ್ತರಿ, ಪೆನ್, ಪೆನ್ಸಿಲ್, ಅಂಟು. ಭಾಗಗಳು ಬೋರ್ಡ್, ಪಿನ್, ಚಿಕ್ಕ ಕನ್ನಡಿ, ರಬ್ಬರ್ ಬ್ಯಾಂಡ್, ಮಾಪಕದ ಟೆಂಪ್ಲೇಟ್, ಸೂಜಿನ ತುಂಡು, ಸ್ಪಂಜಿನ ತುಂಡು. ಸ್ಪಂಜಿನ ತುಂಡು ಹೇಗೆ ಪ್ರಯೋಗ ಮಾಡ್ತೀರಾ ತೋರಿಸಪ್ಪ, ಏನೇನು ತಗೊಂತೀರಾ? ಅದೇನದು? ಸ್ಪಂಜಿನ ತುಂಡು. ಫೋಮ್ ಶೀಟ್. ಓಕೆ, ಫಸ್ಟಿಗೆ ಏನು ಮಾಡ್ತೀರಾ? ಕೋನಮಾಪಕದ ಟೆಂಪ್ಲೇಟ್. ಟೆಂಪ್ಲೇಟ್, ಓಕೆ. ಆಯಿತು, ಈಗ ಹೇಗೆ ಮಾಡ್ತೀರಾ ಅಂತ ತೋರಿಸ್ತಾ ಹೋಗಿ. ಓಕೆ, ನೋಡ್ಬೇಕು ಈಗ ಹೇಗೆ ಮಾಡ್ತೀರಾ ಅಂತ ತೋರಿಸೋಗಿ. ನೀವೆಲ್ಲ ಮಾಡಿದ್ದೀರಾ? ಎಷ್ಟೆಷ್ಟು ಡಿಗ್ರಿಗೆ ಹೇಗೆ ಮಾಡಿದ್ರು? ಕರೆಕ್ಟಾಗಿ ಹೇಳ್ತೇನೆ, 40 ಡಿಗ್ರಿ. ನೆಕ್ಸ್ಟ್ ಈ ಕಡೆ ಕರೆಕ್ಟ್ ಹೇಳ್ತೇನೆ ಮಾಡು. ಹೇಳಪ್ಪ, ಎಕ್ಸ್ಪ್ಲೇನ್. ಬೇಗ ಬೇಗ. ನಾವು ಸ್ಕೇಲ್ ತಗೊಂಡು 1 ಸೆಂಟಿಮೀಟರ್ ಲೈನ್ ಹಾಕೊಂಡು ಗುರುತಿಸ್ಕೊಂಡು ಅದ್ರಲ್ಲಿ ಸ್ವಲ್ಪ ಹೋಲ್ ಮಾಡಿ ಅಳತೆ ತಗೊಂಡು 4 ಸೆಂಟಿಮೀಟರ್ ಚಿಕ್ಕ ಗಂಜಿನ ಹಾಕಿದ್ದೀವಿ. ಕನ್ನಡಿಗೆ, ಮಧ್ಯಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿದೀವಿ, ಮತ್ತೆ ವೈಟ್ ಶೀಟ್ ಹಚ್ಚಿದೀವಿ, ಇಲ್ಲಿ 90 ಡಿಗ್ರಿಗೆ ಲೈನ್ ಹಾಕಿದೀವಿ, ಮತ್ತೆ ಇಲ್ಲಿ ಟೆಂಪರೇಚರ್ ಇಕ್ಕೊಂಡ್ ಟೆಂಪ್ಲೇಟ್. ಓಕೆ, ಕೋನಮಾಪಕ ಟೆಂಪ್ಲೇಟ್ ಇಲ್ಲಿ 40 ಡಿಗ್ರಿಗೆ ಮಾಡಿದೀವಿ, ಮತ್ತೆ ಇಲ್ಲಿ ಕನ್ನಡಿಯಿಂದ ನೋಡಿದರೆ ಇಲ್ಲಿ ಇನ್ನೊಂದು ಪ್ರತಿಫಲಿತ ಡಿಗ್ರಿ ಕಾಣುತ್ತದೆ, ಇಲ್ಲಿ ಕಾಣುತ್ತದೆ, ಇಲ್ಲಿ ಗುಂಪಿನ ಹಾಕಿದೀವಿ, ಮತ್ತೆ ಸರಿ ಎಲ್ಲ ನೋಡ್ರಿ, ತಪ್ಪ ನೋಡ್ರಿ, ಚೆಕ್ ಮಾಡ್ತೀರಾ? ಚೆಕ್ ಮಾಡ್ತೀವಿ, ಮತ್ತೆ ನೋಡ್ರಿ ಇದು ಕರೆಕ್ಟ್ ಐತೆ. ಇದು ಈ ಸೈಡ್ ಇತ್ತು ನೋಡಿ, ಇದು ಕರೆಕ್ಟ್ ಆದ ಅಳತೆ 40 ಡಿಗ್ರಿ. ಇದು 40 ಡಿಗ್ರಿ ಅಂದ್ರೆ ಇದನ್ನ ನಮ್ಗೆ ಏನ್ ಗೊತ್ತಾಗುತ್ತೆ, ಪತನ ಕೋನ, ಪ್ರತಿಫಲಿತ ಕೋನ ಎರಡು ಏನಾಗಿರುತ್ತೆ? ಸಮನಾಗಿರುತ್ತೆ. ಏನಾಗಿರುತ್ತೆ? ಈಗ 40 ಡಿಗ್ರಿ ಮಾಡಿದ್ರ, 60 ಡಿಗ್ರಿ ಯಾರು ಮಾಡಿದ್ದೀರಾ? ಅಳತೆ ಮಾಡಿದ್ದೀರಾ? ತೆಗೆದು ಎಲ್ಲ ಚೆಕ್ ಮಾಡಿ, ಇದನ್ನ ಕೋನ ಟೆಂಪ್ಲೇಟ್ ತಗೊಂಡು. ಸರಿ